ನಾವೀಗ ಚಿಕ್ಕಬಳ್ಳಾಪುರದ ಶಾಸಕರಾದ ಪ್ರದೀಪ್ ಅವ್ರ ಜೊತೆ ಇದ್ದೀವಿ ಸರ್ ಹೇಗಿದೆ ಎಲೆಕ್ಷನ್ ಚೆನ್ನಾಗಿದೆ ಗೆಲ್ತೀವಿ ಮೂರು ಲಕ್ಷ ಲೀಡಲ್ ರಕ್ಷಾರಾಮಯ್ಯ ಗೆಲ್ತಾರೆ ಆವತ್ತು ನನ್ನ ಲಕ್ಷನಲ್ಲಿ ಅದೇ ಹೇಳಿದ್ದೆ ಬೇರೆಯವರು ಹೇಳದೆ ಕೆಲಸ ಮಾಡ್ತಾರೆ ನಾವು ನಮಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ಮ ಕೆಪಾಸಿಟಿ ಗೆದ್ದಿದ್ದ ದಿನ ಕೌಂಟಿಂಗ್ ಸೆಂಟರ್ ಆಚೆ ಇದೇ ಮೈಕ್ ಮುಂದೆ ಮಾತಾಡ್ತೀನಿ ನಮ್ಮ ಲೀಡ್ ಏನು ಅಂತ ಮೂರ್ ಲಕ್ಷ ಇಡಲ್ ರಕ್ಷಾರಾಮಯ್ಯ ಗೆಲ್ತಾರೆ ಇದು ಕಾಂಗ್ರೆಸ್ ಭದ್ರಕೋಟೆ ಸರ್ ಬೇರೆಯವರು ಹೇಳದೆ ಕೆಲಸ ಮಾಡ್ತಾರ ನಮ್ಗೆ ಹೇಳಿ ಪ್ರೂವ್ ಮಾಡ್ಕೊಳ್ಳೋದು ನಮ್ ಕೆಪಾಸಿಟಿ ಮೂವತ್ತೆಂಟು ಸಾವಿರ ಜನ ನನ್ನ ಎರಡ್ ಎರಡ್ ಸಾವಿರ ತಗೊತಿದ್ರೆ ತಿಂಗಳಿಗೆ ಆಶೀರ್ವಾದ ಸಾಕು ನಾವು ಗೆದ್ದು ಬಿಡ್ತೀವಿ ಬಿಜೆಪಿ ಬಗ್ಗೆ ಮಾತಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬಂದು ಓಟ್ ಹಾಕಲ್ಲ ಸರ್ ನಾನ್ ಗೆಲ್ತೀನಿ ಅಂದ್ರೆ ನೀವು ನಂಬುದ್ರ ನೀವು ನಂಬಲಿಲ್ಲ ಇವ್ರು ನಂಬಿಲ್ಲ ಅವರು ನಂಬಿದ್ದಾರ ಜನ ಈಗ ನನ್ನನ್ನು ನನ್ನ ಪುಸ್ತಕ ಅವೆಲ್ಲ ಸುಳ್ಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳಿಗಿಂತ ಹೆಚ್ಚು ಸದ್ ಮಾಡಿದ್ದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಫ್ರೆಂಡ್ಶಿಪ್ಪು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ ಅವಾಗ ಅವಾಗ ಈ ಹಿಂದೆ ಹಾಸನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರೀತಮ್ ಗೌಡ್ರು ಚಾಲೆಂಜ್ ಮಾಡಿದ್ರು ನಾನು ಗೆಲ್ತೀನಿ ಗೆದ್ರೆ ಇಷ್ಟ ಲೀಡಲ್ ಗೆಲ್ತೀನಿ ರಾಜೀನಾಮೆ ಕೊಡ್ತೀನಿ ಅಂತ ಸೋತಿದ್ರು ಇದೀಗ ಪ್ರದೀಪ್ ಈಶ್ವರ್ ಕೂಡ ಸವಾಲನ್ನು ಹಾಕಿದ್ರು ಇದೇ ಕರ್ನಾಟಕ ಟಿವಿ ಲೋಗೋ ಜೊತೆ ಮಾತನಾಡಿ ಯಾವುದೇ ಕಾರಣಕ್ಕೂ ಸುಧಾಕರ್ಗೆ ಗೆಲ್ಲೋದಕ್ಕೆ ಬಿಡೋದಿಲ್ಲ ಸುಧಾಕರ್ನ ನಾನು ವಿಧಾನಿ ಪ್ರದೀಪ್ ಈಶ್ವರ್ ಬಗ್ಗೆ ಏನಾಗಿದೆ ಸುಧಾಕರ್ನ ಗೆಲ್ಲಾಕ್ ಬಿಡೋದಿಲ್ಲ ಚಿಕ್ಕಬಳ್ಳಾಪುರದ ಎಕ್ಸಾಕ್ಟ್ ಲೀಡ್ ಗೊತ್ತಾಗ್ಬೇಕು ಚಿಕ್ಕಬಳ್ಳಾಪುರ ಸಿಟಿ ಅವರ ಜಯಂತ ಒಂದ್ ಲೀಡ್ ರಾಜೀನಾಮೆ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಕಾರಣಕ್ಕೂ ಗೆಲ್ಲಕ್ ಬಿಡಲ್ಲ ಸುಧಾಕರ್ನ ಅಂತ ಯಾರು ಪ್ರದೀಪ್ ಈಶ್ವರ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಬಟ್ ಅವ್ರು ನುಡಿದಂತೆ ನಡೀತಾರೆ ಮಾತಕ್ ತಪ್ಪಲ್ಲ ನಾನೇ ಎಕ್ಸ್ಟ್ರಾ ಮಾತಾಡಲ್ಲ ಆ ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಿ ಅಪ್ಲೋಡ್ ಆಗೋಷ್ಟು ರಾಜೀನಾಮೆ ಕೊಟ್ಟಿರ್ತಾರೆ ಅಂತ ಭಾವಿಸಿರ್ತೇನೆ ಬಿಕಾಸ್ ಅವ್ರು ಯಾವತ್ತೂ ಡೈಲಾಮಿರಲ್ಲ ಮಾತಿಗೇನ್ ತಪ್ಪಲ್ಲ ಸೊ ಹಾಗಾಗಿ ಸುಧಾಕರ್ ಅವ್ರನ್ನ ಲೋಕಸಭೆ ಮೆಟ್ಲತ್ತ ಬಿಡಲ್ಲ ಅಂತ ಹೇಳಿದ್ರು ನಾನು ಆಗ ಮಧ್ಯೆ ಮಾತಾಡ್ತಾ ಹೇಳಿದ್ದೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಎಮ್ ಎಲ್ ಎ ಮೆಟ್ಲತ್ತ ಬಿಟ್ಟಿರಲಿಲ್ಲ ಇವರು ಪ್ರದೀಪ್ ಈಶ್ವರ್ ಪವರ್ಫುಲ್ ಪರ್ಸನ್ ಮೆಟ್ಲ ಮೆಟ್ಲತ್ತ ಬಿಡಲ್ಲ ಅಂತ ಅನ್ಕೊಂಡಿದ್ದೆ ಅವರು ಒಂದು ನಾನು ಗೆಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಏನೋ ಗೆದ್ದ್ಬಿಟ್ಟಿದಾರ ಸುಧಾಕರ್ ಗೆದ್ಬಿಟ್ಟಿದ್ದಾರೆ ಇದೆಲ್ಲ ನೋಡಿದ್ಮೇಲೆ ಸಂಜೆ ಒಂದ್ಸರಿ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಬುಲೆಟಿನ್ ನೋಡಿದ್ಮೇಲೆ ಐ ತಿಂಕ್ ರಿಸೈನ್ ಮಾಡ್ಬೋದು ನೋಡ್ ಪ್ರದೀಪ್ ಈಶ್ವರ್ ಎಸ್ ಸರ್ ಎಸ್ ಹಿರಿಯ ಪತ್ರಕರ್ತರಾಗಿ ನೀವು ಕೂಡ ಸಾಕಷ್ಟು ಜನ ರಾಜಕಾರಣಿಗಳನ್ನ ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರಾ ಪ್ರದೀಪ್ ಈಶ್ವರ್ ಏನ್ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅದು ಹಿಸ್ಟ್ರಿ ಖಂಡಿತವಾಗ್ಲೂ ಅಲ್ಲಿ ಯಾವುದೇ ವಿಚಾರದಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ ಆದ್ರೆ ಆ ನಂತರದಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಹೇಳಿಕೆಗಳು ಅಥವಾ ನಾನು ರಾಜೀನಾಮೆ ಕೊಡ್ತೀನಿ ಅವ್ರು ಹೇಳಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಒಂದೇ ಒಂದು ಲೀಡರ್ ಹೆಚ್ಚಾಗಿ ಬಿಜೆಪಿಗೆ ಬಂದ್ರು ರಾಜೀನಾಮೆ ಕೊಡ್ತೀನಿ ಅಂತ ಎಕ್ಸಾಕ್ಟ್ ಸ್ಟಾಟ್ಸ್ ಇನ್ನೂ ಬರ್ಬೇಕು ಜೊತೆಲಿ ಅದಕ್ಕಿಂತ ಮುಂಚೆ ಹೇಳಿದ್ರೆ ಯಾವ ಕಾರಣಕ್ಕೂ ಲೋಕಸಭೆ ಮೆಟ್ಲನ್ನ ಹತ್ತಕ್ ಬಿಡಲ್ಲ ಗೆಲ್ಲಕ್ಕೆ ಬಿಡಲ್ಲ ಸುಧಾಕರ್ಗೆ ಆಕ್ಚುಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನ ಡೈಲಾಗ್ ಗೆ ತುಂಬಾ ಮಾರು ಹೋಗ್ಬಿಡ್ತಾರೆ ನನಗೆ ಹಂಗ ಅನ್ಸ್ತಾ ಇದೆ ಎಸ್ ಎಸ್ ತೆಲುಗು ಯಾಕಂದ್ರೆ ಅಲ್ಲೆಲ್ಲ ಮಾಸ್ ಆಡಿಯನ್ಸ್ ಇರೋದು ಹಂಗಾಗ್ಲಿ ತೆಲುಗು ಡೈಲಾಗ್ ಹೊಡ್ದು 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 ಅವರು ಪಾಪ ಹೇಗೋ ಒಂದ್ ಗೆದ್ರು ಬಟ್ ಗೆದ್ದಾದ್ಮೇಲೆ ಅನಿಸ್ತು ಅವ್ರಿಗೆ ಇದು ಸಿನಿಮಾ ಅಂತ ಅನಿಸ್ತು ಸಿನಿಮಾ ಟೂ ಅವರ್ಸ್ ಬಿಟ್ಮೇಲೆ ಮೇಲೆ ಹೆಂಗ ಹೇಳಿ ಇಷ್ಟೇನಾ ಅಂತ ಅನ್ಸ್ಬಿಡುದಲ್ಲ ಈಗ ಅಕ್ಷರ ಜನಕ್ಕೆ ಒಂದು ಏನೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಹೊರಗ್ ಬಂದಂಗೆ ಆ ಗುಂಗಿತ್ತು ಆ ಗುಂಗಿಂದ ಹೊರಗ್ ಬಂದ್ರು ಸೊ ಈಗ ಆ ರಾಜಕೀಯ ಅನ್ನೋದೇ ಒಂದು ದೊಂಬರಾಟ ಬರೀ ರಾಜಕಾರಣಿಗಳು ಆಶ್ವಾಸನೆ ಅಥವಾ ಡೈಲಾಗು ಈ ತರದ ನಡೀತದೆ ಪ್ರದೀಪ್ ಈಶ್ವರದು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅಂದ್ರೆ ಅವ್ರು ಗೆದ್ರು ಸರ್ಕಾರ ರಚನೆ ಆಯ್ತು ಓ ಇನ್ನು ತುಂಬಾ ಪವರ್ ಆಗಿ ಏನೋ ಏನೋ ಹೇಳಿದ್ರು ನಡೀತದೆ ಜನ ನಂಬಿಡ್ತಾರೆ ಅನ್ನೋ ಡೈಲಾಗ್ ಗಳು ಹೇಳ್ತಾ ಇದ್ರು ಸೊ ಸುಧಾಕರ್ ವಿಚಾರದಲ್ಲಿ ಕೂಡ ಹಾಗೆ ಮಾತಾಡಿದ್ರು ಅವರು ಅಹ್ ನೀವು ಹೇಳದಂಗೆ ಅವ್ರನ್ನ ಲೋಕಸಭೆ ಮೆಟ್ಲ ಹತ್ತಕ್ಕೆ ಬಿಡೋದಿಲ್ಲ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಂಡ್ಲಿ ನೋಡೋಣ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ಲೀಡೋ ಅದು ಸೆಕೆಂಡ್ರಿ ಗೆಲುವು ಅನ್ನೋದು ಮುಖ್ಯ ಆಗುತ್ತೆ ಒಂದು ಹೋಟೆಲ್ ಇದ್ರು ಅವ್ರು ಗೆದ್ದಂಗೆ ಸೊ ಈಗ ಸುಧಾಕರ್ ಗೆದ್ದಿದ್ದಾರೆ ಪ್ರದೀಪ್ ಈಶ್ವರ್ ವಾಟ್ ನೆಕ್ಸ್ಟ್ ಗೊತ್ತಿಲ್ಲ ಅವ್ರು ನುಡಿದಂತೆ ನಡೀತಾರೆ ಯಾಕಂದ್ರೆ ಪಾಪ ಅವರು ಹೇಳಿದ್ರು ನಾನು ಗೆದ್ಮೇಲೆ ಎಲ್ಲಾ ಪ್ರತಿ ಮನೆ ಮನೆಗೆ ಹೋಗ್ತೀನಿ ಅಂತೇಳಿ ಅದು ಮಾಡಿದಾರೆ ಕೂಡ ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಅವರು ಗೆದ್ದ ಮೇಲೆ ಮನೆ ಮನೆಗೆ ಹೋದ್ರು ಬಡವ್ರ ಮನೆಗ್ ಹೋದ್ರು ಕೂತ್ಕೊಂಡ್ರು ಊಟ ಮಾಡಿದ್ರು ನೀರ್ ಕುಡಿದ್ರು ತೆಲುಗುನಲ್ಲೇ ಪಾಪ ಮಾತಾಡ್ಕೊಂಡು ತುಂಬಾ ಆತ್ಮೀಯತೆಯಿಂದ ಮಾಡೋದು ಅದು ಬೇಕು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತ ಕಾಳಜಿ ಅದು ಆ ಕಾಳಜಿ ಇದೆ ಸೊ ಸುಧಾಕರ್ ಮೇಲೆ ಏನು ತುಂಬಾ ಏನು ರಾಜೋಷವಾಗಿ ಮಾತಾಡಿದ್ರು ಆಕ್ರೋಶ ಭರಿತವಾಗಿ ಮಾತಾಡಿದ್ರು ಸೊ ಜನ ಆ ಬದಲಾದ್ರು ಅಂದ್ರೆ ಇಮಿಡಿಯೇಟ್ಲಿಗೆ ಜನಗಳಿಗೆ ಅರ್ಥ ಆಯ್ತು ಮಾತ್ ಅಷ್ಟೇ ಅಲ್ಲ ಮಾತಿನ ಜೊತೆಗೆ ಅಭಿವೃದ್ಧಿ ಕೂಡ ಮುಖ್ಯ ಅನ್ನೋದು ಸೊ ಸುಧಾಕರ್ ಹಿಂದೆ ಸೋತಿದ ಕಾರಣ ಬೇರೆ ಹಲವಾರು ಇತ್ತು ಜನ ಸುಧಾಕರ್ ಬಗ್ಗೆ ಮಾಡಿದಂತ ಆರೋಪಗಳಿಗೆ ಬದಲಾವಣೆ ತಂದ್ಕೊಂಡ್ರು ಸೊ ಸುಧಾಕರ್ನ ಎಂ ಎಲ್ ಎಲೆಕ್ಷನ್ ಅಲ್ಲಿ ಸೋಲ್ಸಿದ್ರು ಆದ್ರೆ ಸುಧಾಕರ್ ಅವ್ರು ಕೂಡ ಇದೇ ರೀತಿಯ ಮಿಸ್ಟೇಕ್ ಅನ್ನ ಮಾಡ್ಕೊಂಡಿದ್ರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸಚಿವರಾಗಿದ್ದವನು ಆರೋಗ್ಯ ಸಚಿವರಾಗಿದ್ದವ್ರು ಹೀಗಾಗಿ ನಾನು ಸೋಲ್ಸಕ್ಕೆ ಆಗಲ್ಲ ಯಾರ ಕೈಲು ನಾನ್ ಗೆದ್ದೆ ಗೆಲ್ತೀನಿ ಅಂತ ನಡೆಯೋ ಮಂಚ ಎಡವೋದ್ ಸಹಜ ಆ ತಪ್ಪನ್ನ ತಿದ್ಕೊಂಡು ಸೋತ್ ಮೇಲೆ ಕೂಡ ಕ್ಷೇತ್ರದ ಜನರ ಜೊತೆಯಲ್ಲಿ ಇದ್ಕೊಂಡು ಇಲ್ಲ ನನಗೆ ವಿಧಾನಸಭೆಯಲ್ಲಿ ಅವಕಾಶ ತಪ್ಪಿತು ಇನ್ನ ಐದು ವರ್ಷ ಕಾಯ್ದ್ಕಿಂತ ನನ್ನ ಜನಸೇವೆಗೆ ಲೋಕಸಭೆಗೆ ಬರ್ಲೇಬೇಕು ಅನ್ನೋ ಕಾರಣಕ್ಕಾಗಿ ಬಂದ್ರು ಗೆದ್ರು ಈಗ ಪ್ರದೀಪ್ ಈಶ್ವರ್ ಅವ್ರು ಕೂಡ ಶಾಸಕರಾಗಿ ಒಂದ್ ವರ್ಷ ಆಗಿದೆ ನುಡ್ದಂತೆ ನಡೀತಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಯಾಕಂದ್ರೆ ಆ ಬದ್ಧತೆ ಇರ್ಬೇಕು ಈಗ ಎಲ್ಲವೂ ಲೆಕ್ಕಾಚಾರಗಳನ್ನ ನೋಡ್ಬೇಕು ಒಟ್ಟಾರೆ ಅವರು ಹೇಳಿದ್ದು ಯಾವುದೇ ಕಾರಣಕ್ಕೂ ಸುಧಾಕರ್ನ ಲೋಕಸಭೆ ಮೆಟ್ಲತ್ತ ಬಿಡೋದಿಲ್ಲ ಅಂತ ಫಲಿತಾಂಶ ಬಂದ್ ಆಗಿದೆ ಎಸ್ ಸರ್ ಆ ಸುಧಾಕರ್ಗೆ ಒಂದು ಸಮಸ್ಯೆ ಇತ್ತು ಜನಗಳು ನಮ್ಮನ್ನ ಹೇಗ್ ನೋಡ್ತಾರೆ ಹೇಗ್ ಸ್ವೀಕರಿಸ್ತಾರೆ ಅನ್ನೋದು ಅದು ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಗೊತ್ತಾಯ್ತು ಪ್ರೀತಿ ಮಾಡಿದ್ರು ಜನ ಹೋಟ್ ಹಾಕಿದ್ರು ವಾಟ್ ಎವರ್ ಅಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಮೈತ್ರಿ ಆಗಿರೋದ್ರಿಂದ ಅವ್ರಿಗೆ ಇದೊಂದು ಪ್ಲಸ್ ಆಯ್ತು ಅಂತ ಅನ್ಸುತ್ತೆ ಆಮೇಲೆ ಸುಧಾಕರ್ಗೆ ಈ ಮೂಲಕ ಅಂದ್ರೆ ಎಂ ಪಿ ಎಲೆಕ್ಷನ್ ಮೂಲಕ ಗೆಲುವು ಸಾಧಿಸೋದ್ರ ಜೊತೆಗೆ ಒಂದು ಏನು ಅವರ ಸೇಡನ್ನ ತೀರ್ಸ್ಕೊಂಡ್ರು ಅಂತ ನಾನು ಹೇಳಕ್ ಪಡ್ತೀನಿ ಎಸ್ ವೀಕ್ಷಕರೇ ಎನಿವೆ ಈ ವಿಡಿಯೋನ ನೋಡ್ತೀರ ಚಿಕ್ಕಬಳ್ಳಾಪುರದ ಮತದಾರರು ನಿಮ್ಮ ಫಲಿತಾಂಶದ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ ಅಲ್ಲೇ ಅಲ್ಲದೆ ನಿಮ್ಮ ಚಿಕ್ಕಬಳ್ಳಾಪುರ ನಗರ ಕ್ಷೇತ್ರದ ಶಾಸಕರೇ ಸಹ ಇದ್ರು ಬಿಡೋದಿಲ್ಲ ಅಂತ ಸುಧಾಕರ್ ಅವ್ರು ಗೆದ್ದಿದ್ದಾರೆ ಪ್ರದೀಪೇಶ್ವರ್ ಅವರ ಆಡಳಿತ ಕಳೆದ ಒಂದು ವರ್ಷದ ಆಡಳಿತದ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು